हेलो फ्रेंड्स, नाउ निम्म आनंद मत्तु कविता वेलकम बैक टू अवर चैनल कॉस्मिक लॉग विद एके। ई वीडियो दल्ली नीवु बनवासिय मधुकेश्वर देवालय उळिद भागवन्नु नोडबहुदु। मोदलने भागद वीडियो दल्ली नावु निमगे मधुकेश्वर देवालय गर्भगुडी हागू ओळांगण मंटपगळन्नु तोरिसिद्देवे। नीवेनादरू मोदलने भागद वीडियो नोडिल्ल अंदरे मोदलु आ वीडियो नोडकोंडु बन्नि। आय बटन नल्लि वीडियो लिंक कोट्टिद्देने। ದೇವಸ್ಥಾನದ ಹೊರಗೆ ಬರ್ತಿದ್ದ ಹಾಗೆ ನೀವು ಇಲ್ಲಿ ಒಂದು ಸುಂದರವಾದ ಕಲ್ಲು ಮಂಟಪವನ್ನು ನೋಡಬಹುದು. ಹಾಗೆ ಇಲ್ಲಿ ಇದ್ದಂತಹ ಡಿಪಾರ್ಟ್ಮೆಂಟ್ ಆಫ್ ಟೂರಿಸ್ಟ್ನ ಗೈಡ್ಸ್ನ ಹತ್ತಿರ ನಾವು ಮಾಹಿತಿ ಪಡೆದುಕೊಂಡ್ವಿ. ಬನ್ನಿ, ಅವರು ಏನೇನು ಮಾಹಿತಿ ಕೊಟ್ಟರು ಅಂತ ನೋಡೋಣ. ಆದಂತಹ ಮಂಚ ಸೇವೆ ಅಂತ ಇತ್ತು, ಅಂದ್ರೆ ರಥಾರಮಣವಾಗಿ ಬಂದಂತಹ ದೇವರು ಮಂಚ ಸೇವೆ ರಥಾರಮಣ ಇಲ್ಲಿ ಬಂದು ಮಂಚದಲ್ಲಿ ಪೂಜೆ ಮಾಡಿಸ್ಕೊಂಡು ಓಲಾಡಿಗೆ ಕೊಡ್ತಾರೆ ಅಂದ ಪ್ರತೀತಿ ಆಗ್ಲೂ ಇತ್ತು, ಈಗಲೂ ಇದೆ. ಆದರೆ ಇಲ್ಲಿ ಕೆಲವರು ಅದರ ವಾಡಿಕೆಗಳು ಗೊತ್ತಿಲ್ಲ, ಬಹುಶಃ ಗೊತ್ತಿಲ್ಲಿರೋದ್ರಿಂದ ನಾವು ಹೇಳಿದ್ ಹೇಳ್ತಿದ್ದೀವಿ. ಇಲ್ಲಿ ಕೂಡ ಮಂಚ ಸೇವೆಯನ್ನು ಮಾಡ್ತಾರೆ. ಇಲ್ಲೂ ಕೂಡ ದೇವರನ್ನು ಇಲ್ಲಿ ತಂದು ರಥಾರಮಣ ಆದಂತ ದೇವರನ್ನು ಇಲ್ಲಿ ತಂದು ಕುಳಿಸಿ ಪೂಜೆ ಮಾಡಿ ಹೊರತೋಳುತ್ತಾರೆ. ಹಾಗೆ ಈ ಕಲ್ಲು ಮಂಟಪವನ್ನು ದಾಟಿ ಮುಂದೆ ಬಂದರೆ ದೇವಸ್ಥಾನದ ಸುತ್ತಲೂ ಹಲವಾರು ದೇವಾಲಯಗಳಿವೆ. ಶಾಂತ ನರಸಿಂಹ ದೇವಾಲಯ, ಸರಸ್ವತಿ ದೇವಾಲಯ, ಬಸಲಿಂಗೇಶ್ವರ ದೇವಾಲಯ, ಶ್ರೀ ವೀರಭದ್ರ ದೇವಾಲಯ, ಶ್ರೀ ಸದಾಶಿವೇಶ್ವರ ದೇವಾಲಯ ಹಾಗೂ ವೆಂಕಟರಮಣ ದೇವಾಲಯ. ಈ ಟೆಂಪಲ್ ಹೆಸರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಾರೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಏನು ವಿಶೇಷತೆ ಇದೆ ಅಂದರೆ, ಈಗ ಎಲ್ಲೇ ಹೋದ್ರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಗ್ರವಾಗಿರುತ್ತೆ, ಹೌದಾ? ಇಲ್ಲಿ ಇರೋದು ಶಾಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ. ಇದು ಶಾಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂದರೆ ಶಾಂತವಾಗಿ ಲಕ್ಷ್ಮೀ ನರಸಿಂಹ ಅಂತ. ಇದು ಬಿಟ್ಟು ಇಲ್ಲಿ ಬಿಟ್ಟರೆ ತಮಿಳ್ನಾಡು ಬಂದಿದೆ, ಇಲ್ಲಿ ಇರೋದು ಬಿಟ್ಟರೆ ತಮಿಳ್ನಾಡು ಮತ್ತೆ ಎಲ್ಲೂ ಇಲ್ಲ. ಸೊ ಇದು ಏನಿದೆ ಅಲ್ಲಿ ವಿಶಿಷ್ಟ ಅಂದರೆ, ಇದು ಏಕಚಿನ ಸಾಲಿಗ್ರಾಮದಲ್ಲಿ ಕೆತ್ತನೆ ಮಾಡಿದ ಲಿಂಗ ಶಿವ ಇದು ಮೂರ್ತಿ ಇದು ಒಂದೇ ಶಿಲೆ ಸಾಲಿಗ್ರಾಮದಲ್ಲಿ. ಸಾಲಿಗ್ರಾಮ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಸಾಲಿಗ್ರಾಮ ಗೊತ್ತು. ಅದರಲ್ಲಿ ನಾವು ಸೂರ್ಯನ ಬೆಳಕಿ ಹಿಡ್ಕೊಂಡ್ರೆ ಅದರ ಕಿರಣಗಳು ನಮ್ಮ ಬಾಡಿ ಮೇಲೆ ನಮ್ಮಲ್ಲಿ ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡ್ತಾರೆ. ತಿರುಪತಿ ಇಲ್ಲಿಂದ ಸಿರ್ಸಿಯಿಂದ 25 ಕಿಲೋಮೀಟರ್ಸ್ ತೆರಿದೋ ತಿರುಪತಿ ವೆಂಕಟರಮಣ ಅಂತ ಇದೆ, ಅದರ ಹೆಸರು ಮಂಜುಗುಣಿ ಅಂತ ಅವರಿಗೆ ಸರ್. ಮಂಜುಗುಣಿ ವೆಂಕಟರಮಣ ಅಂತ ಇದು ದೇವರು. ಈ ದೇವ್ರ ವಿಶೇಷತೆ ಏನಿದೆ ಗೊತ್ತಾ, ನಾವು ತಿರುಪತಿ ಏನಾದ್ರು ಹರಕೆ ಕೊಟ್ಕೊಂಡಿರ್ತೀವಲ್ಲ, ಅವ್ರು ತಿರುಪತಿ ಹೋಲಿಕೆ ಅಂದರೆ ನಾವು ವೆಂಕಟರಮಣ ಮಂಜುಗುಣಿ ಬಂದು ಆ ಹರಕೆನ ಪೂರ್ಣ ಮಾಡ್ಬೋದು. ಹಾಗಾಗಿ ಮಂಜುಗುಣಿ ಕಟ್ಕೊಂಡು ಹರಕೆನ ತಿರುಪತಿವರೆಗೂ ಪೂರ್ಣ ಆಗೋದಿಲ್ಲ, ಅದು ಮಂಜುಗುಣಿಗೆ ಬಂದು ಹರಕೆ ಪೂರ್ಣ ಮಾಡೋದು ವಿಶೇಷತೆ ಇದೆ. ಸೊ ಅಂಥ ಒಂದು ವಿಶೇಷತೆ ಇರೋ ದೇವರು. ಅದೇ ಅಲ್ಲಿಗೆ ಹೋಗಿ ಕೈ ಮುಗಿಲಿಕ್ಕೆ ಆಗಿದ್ರು ಕೂಡ ಇಲ್ಲೇ ದೇವರು ಕೈ ಮುಗಿಲಿ ಅಂತೇಳಿ ಈ ಕೂಡ ಆ ದೇವರು ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದರ ಬಸವಲಿಂಗೇಶ್ವರ ದೇವಸ್ಥಾನ ನೋಡಿ, ಆ ಪೀಠ ಕೆಳಗಿನ 5 ಪೀಠಗಳ ಮೇಲೆ ಒಂದು ಲಿಂಗ ಇದೆ ನೋಡಿ. ಕೆಳಗೆ 5 ಪೀಠ ಇದೆ, ದೊಡ್ಡದು ಒಂದು, ಮಧ್ಯದಲ್ಲಿ 3, ಮೇಲಿನ ಒಂದು, ಕೆಳಗೆ ಮೇಲೆ ಲಿಂಗ ನೋಡಿ. ಲಿಂಗದ ಮೇಲೆ ಭಾಗ ಸಣ್ಣ ಇದೆ, ಕೆಳಗಿನ ಪೀಠ ಭಾಗ ದೊಡ್ಡ ಇದೆ, ಹೌದಾ? ಇದರ ಅರ್ಥ ಏನು ಗೊತ್ತಾ, ಪಂಚಪೀಠದ ಮೇಲೆ ಲಿಂಗ ಇದೆ ಅಂದರೆ ಪಂಚಭೂತಗಳು ಅಂದರೆ ಕಾಮ ಕ್ರೋಧ ಮೋಹ ಮಾದ ಮಾತ್ಸರ್ಯ ಅನ್ನೋದನ್ನು ನಿಗ್ರಹ ಮಾಡಿರುವಂಥ ಲಿಂಗಗಳ ಲಿಂಗದ ಮೇಲೆ ಅದಿದೆ. ಒಂದೊಂದು ಪೀಠಕ್ಕೆ ಒಂದೊಂದು ಪಂಚಭೂತದ ಮೇಲೆ ಅವನು ವಿಶ್ವ ಪ್ರತಿಷ್ಠಾಪನೆಯಾಗಿ ಬಸವಲಿಂಗೇಶ್ವರ ಲಿಂಗನಾಗಿ ನಿಂತಿದ್ದಾನೆ ಅನ್ನೋ ಪ್ರತೀತಿ. ಅರ್ಧ ಗಣಪತಿ ದೇವಸ್ಥಾನ ಒಳಗಡೆ ಲಿಂಗ ಮೂರ್ತಿಗೆ ಪಂಜೆ ಹುಟ್ಟಿಸಿ ಪೂಜೆ ಮಾಡಿದ್ರಿಂದ ಅಲ್ಲಿ ನಿಮ್ಗೆ ಅದಷ್ಟು ಕಂಫರ್ಟೇಬಲ್ ಆಗಿ ಕಾಣಿಸಲ್ಲ. ಅರ್ಧ ಗಂಟೆ ಇದು ಅರ್ಧ ಭಾಗ ಇಲ್ಲಿದೆ ಅಂತ ಕೇಳಿದ್ರೆ, ಇದರ ಬಲಭಾಗ ಪೂರ್ಣ ಪ್ರಮಾಣದ ಬಲಭಾಗ ಇಲ್ಲಿರೋದ್ರಿಂದ ಎಡಭಾಗ ಕಾಶಿಲಿದೆ ಅದು ಅಷ್ಟು ಅದು ಏನೇ ಅದು ಉಳಿದ ಭಾಗ ಅರ್ಧ ಎಡಭಾಗ ಏನಿದೆ ಅಲ್ಲ ಅದು ಕಾಶಿಲಿದೆ. ಸೊ ಅದರಿಂದ ಅದಕ್ಕೆ ಬೆಲಭಾಗ ಪೂರ್ಣ ಇಲ್ಲಿರೋದ್ರಿಂದ ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ನೀವು ಇಲ್ಲಿ ಗಣಪತಿನ ಪೂಜೆ ಪುರಸ್ಕಾರ ಏನೋ ಮಾಡೋದ್ರಿಂದ ನಿಮಗೆ ಕಾಶಿಗೆ ಹೋಗಿ ಪೂಜೆ ಪುರಸ್ಕಾರ ಮಾಡಿಸಿ ಲಾಭ ಇಲ್ಲಿಂದ ನಿಮಗೆ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಈ ಒಂದು ಉಲ್ಲೇಖದಲ್ಲಿ ಕಲಿತಿದೆ. ಇಲ್ಲಿ ಯಾವುದೇ ಗಣಹೋಮ ಆಗಲಿ ಗಣ ಹವನ ಆಗಲಿ ಏನೇ ಪೂಜೆ ನೀವು ಮಾಡಿದ್ರು ಕೂಡ ನೀವು ಇಲ್ಲಿ ಮಾಡಿದ್ರೆ ಕಾಶಿಗೆ ಹೋಗಿ ಮಾಡಿದಷ್ಟು ಪುಣ್ಯ ಇಲ್ಲಿಂದ ಲಭಿಸುತ್ತೆ ಅಂತ ಪ್ರಸಿದ್ಧಿ. ರಾಜನಾದ ಕಣ್ಣಿಮಿಡು ಚುಟುಕಲಾನಂದ ರಾಜನಿಗೆ ಮಗಳು ನಾಗಕನ್ನಿಕೆ ಅಂತ ಮಗಳಿದ್ಲು. ಆ ಮಗಳಿಗೆ ಸಂತಾನ ಪ್ರಾಪ್ತಿನೇ ಆಗಿರಲಿಲ್ಲ. ಈ ಸಂತಾನವಿಲ್ಲ ಅಂದರೆ ಮಕ್ಕಳು ರಾಜ್ಯಭಾರ ಮುಂದುವರ್ಸ್ಕೊಂಡು ಹೇಗೆ ಅಂತ ಗೊತ್ತಿಲ್ಲ ಆಗ್ತೀನಿ.
ಅವಳು ಬನವಾಸಿ ಬಂದು ನನಗೆ ಸಂತಾನ ಪ್ರಾಪ್ತಿ ಆದರೆ ನಾನು ಇಲ್ಲಿ ಬಂದು ನಾಗಕಲ್ಯಾಣ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿ ನಾಗಕಲ್ಯಾಣ ಪ್ರತಿಷ್ಠಾಪನೆ ಮಾಡಿದ್ರು. ಸೊ ಅವಳಿಗೆ ಸಂತಾನ ಭಾಗ್ಯ ಆಯಿತು. ಅವಾಗ ಇಲ್ಲಿ ಬಂದು ಆದಿಶೇಷ ಮಾಡಿದ್ದಾರೆ ನೋಡಿ, ಆದಿಶೇಷ ಕೃತಿಗೆ ಬಂಗಾರದ ಪಟ್ಟಿ ಥರ ಒಂದು ಪಟ್ಟಿ ಇದೆ. ಆಗ ಚುಟುಕು ಆನಂದ ಅವರ ವೀರ ಪ್ರಾಚೀನವಾದ ದೀನ್ ಶೈಲಿ ಶೈಲಿಯ ಲಿಪಿ ಇತ್ತಲ್ವ ಅದು ಆ ಕಡೆ ಹೋದಿದ್ದಾರೆ. ಸೊ ಅವರು ಮಾಡಿ ಹೋದ ನಂತರ ಕೆಲವೊಬ್ಬರು ತಮಗೂ ಮಕ್ಕಳಲ್ಲಿ ತಾವು ನಾಮಕರಣ ಮಾಡ್ತೀವಿ ಅಂತೇಳಿ ಆ ಒಂದು ಕಲ್ಲುಗಳನ್ನು ಈಗಲೂ ಕೂಡ ಕೆಲವರು ಮಾಡಿಸಿದ್ದಾರೆ. ಇನ್ನು ಮಾಡ್ತಾರೆ, ಪ್ರತಿ ಮಾಡ್ತಾರೆ. ಅಷ್ಟೊಂದು ಅಮೌಂಟ್ ಯಾರು ಮಾಡ್ತಾರೆ, ಕೆಲವರು ಮಾಡಲ್ಲ, ಯಾಕಂದ್ರೆ ರೆಸ್ಪಾನ್ಸ್ ಬೆಳಿಗ್ಗೆ ಪರ ಕೊಟ್ಟು ಟೈಮ್. ಸೊ ನಾನು ಅವಾಗಲೇ ಹೇಳಿದ್ದಲ್ಲ, ಆ ನಂದಿಯ ಒಂದು ಕಣ್ಣು ಪಾರ್ವತಿನ ಇನ್ನೊಂದು ಕಣ್ಣು ಶಿವನ್ ನೋಡ್ತಾ ಅಂತೇಳಿ. ಸೊ ಈ ಪಾರ್ವತಿ ಮಂದಿರ ಇದೆ ನೋಡಿ, ಕಿಡಕಿ ತಂದೆ ತಾಯಿನ ಸಮಾಜಕ್ಕೆ ನೋಡಿದಿರೋ ಒಂದು ನದಿಯ ಒಂದು ಬೆಳೆಗಳನ್ನ ಅಷ್ಟು ಕಂಬಗಳ ಮಧ್ಯದಲ್ಲಿ ಕೂಡ ಅದೇ ಭಾಗದಲ್ಲಿ ಮಾತ್ರ ಕಂಬ ಆಗಿಲ್ಲ. ಹೌದು, ಪಾರ್ವತಿ ದೇವಿಯನ್ನ ಮತ್ತೆ ಇಲ್ಲಿ ನಿಂತ್ರೆ ಕಾಣೋದಿಲ್ಲ, ಅದು ಇಲ್ಲಿ ಈ ಕಂಬದಿಂದ ಇಲ್ಲಿಂದ ಕಾಣಲ್ಲ. ಚಂಡಿಕೇಶ್ವರ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ, ಚಂಡಿಕೇಶ್ವರನಿಗೆ ಯಾವತ್ತೂ ಬೇಗನೆ ಕೈ ಮುಗಿ ಮಾಡ್ತೇವೆ, ಪ್ರಥಮವಾಗಿ ಅವನಿಗೆ ಕೈ ಮುಗಿ ಹೋಗಿಲ್ಲ. ಈಗ ಇವನಿಗೆ ಚಂಡಿಕಾಸರ ರಾಷ್ಟ್ರದ ಸಂಹಾರ ಮಾಡಿದ ಈಶ್ವರ ಧ್ಯಾನದಲ್ಲಿ ಕುಂತಿದ್ದಾನೆ, ಅವನ ಭಕ್ತರಿಗೆ ಯಾವತ್ತೂ ನೋಡುದಿಲ್ಲ. ಅವನ ನಮ್ಮ ನೋಡಬೇಕು, ನಮ್ಮ ಪ್ರಾರ್ಥನೆ ಕೇಳಬೇಕು ಅಂತಂದ್ರೆ ನಾವು ಅವನಿಗೆ ಒಂದು ಚಿಟ್ಕಿ ಹೊಡಿಬೇಕು, ಇಲ್ಲ ಒಂದು ಚಪ್ಪಾಳೆ ಹೊಡೆದು ಅವನಿಗೆ ಪ್ರಥಮ ಕೈ ಮುಗಿ ಪ್ರಥಮವಾಗಿ ಒಂದು ಚಿಟ್ಕಿ ಹೊಡಿಬೇಕು, ಇಲ್ಲ ಒಂದು ಚಪ್ಪಾಳೆ ಹೊಡಿಬೇಕು, ಇಲ್ಲ ಚಪ್ಪಾಳೆ ಹೊಡೆದು ಕೈ ಮುಗಿ. ಕೆಲವೇ ನಮಸ್ಕಾರ ಮಾಡ್ತಾರೆ, ಚಂಡಿ ಇರ್ತಾರಂತಲ್ಲ, ಚಂಡಿ ಇರ್ತಾರೆ ಮಕ್ಕಳು, ರಾಕ್ಷಸರ ಮಾಡ್ತಾರೆ, ಕಿರಿಕಿರಿ ಮಾಡ್ತಿರ್ತಾರೆ ಅಂತ ಮಕ್ಕಳು ಕಂಡು ಒಂದು ಪೂಜೆ ಮಾಡಿದ್ರು ಆ ಮಕ್ಕಳು ಚಂಡಿ ಹಿಡಿಯೋದು ಕಿರಿಕಿರಿ ಅಂತ ತಪ್ಪಿಸುತ್ತೆ ತಪ್ಪುತ್ತೆ ಅಂತ ನಾವು ಪ್ರತೀತಿ ಇದೆ ಮಕ್ಕಳಿಗೆ. ಇದು ಸಾಕ್ಷಿ ಗಣಪತಿನ, ಇದು ಸಾಕ್ಷಿ ಗಣಪತಿ, ಈ ಸಾಕ್ಷಿ ಗಣಪತಿ ಹೇಗೆ ಸಾಕ್ಷಿ ಅಂತಾನೆ ಅಂತ ನೀವು ಕೇಳ್ಬೋದು. ಸೊ ಈ ಸಾಕ್ಷಿ ಅಂದ್ರೆ ನಮಸ್ಕಾರ ಮಾಡಿ ಸ್ವಲ್ಪ ಬೆಂಡಾಗಿ ಆ ಮೇಲಿನ ಒಂದು ಕೆಲಸ ನೋಡಿದ್ರೆ ಹೇಗೆ ಇಲ್ಲಿ ಸಾಕ್ಷಿ ಬಂದಿದ್ರೆ ಸಾಕ್ಷಿ ಲಭಿಸುತ್ತೆ, ಅದು ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಈ ಎಲ್ಲಾಸ ದರ್ಶನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಮಾಡಿ ಅಂದ್ಕೊಳ್ಳಿ. ಕಸಿತಿದ್ದು ಕಸಿತು ಬೆಂಡಾಗಿ ಲಭಿಸುತ್ತೆ ಅನ್ನೋದನ್ನ ನಂದಿಗಂಬ. ಸೊ ನಂದಿ ಗರುಡಮದಲ್ಲಿ ಮೇಲೆ ಈಗಲೂ ಕೂಡ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ತಾರೆ, ದೀಪ ಇರ್ತಾರೆ. ಈಗ ಹಳೆ ಕಾಲದ ಜನರಿಗೆ ಗೊತ್ತಿರಲಿಲ್ಲ ಇಲ್ಲೊಂದು ಮನೆ ಇದೆ, ಇಲ್ಲೊಂದು ವಾಸಸ್ಥಾನ ಇದೆ, ಏನಿದೆ ಅಂತ ಗೊತ್ತಿರ್ತಿರಲಿಲ್ಲ. ಸೊ ಹಳೆ ಕಾಲದ ಜನ ಏನು ಮಾಡ್ತಾರೆ, ಆ ಕಂಬದ ಮೇಲೆ ದೀಪ ಹಚ್ಬಿಟ್ರೆ ಇಲ್ಲೊಂದು ಜನಸ್ತಂಭ ಇದ್ದಾರೆ, ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಜನ ಇದ್ದಾರೆ ಅನ್ನೋದು ಅವರಿಗೆ ಒಂದು ಇಮೇಜ್ ಇಂಟರ್ಟೈನ್. ನಾವು ದೀಪ ಬಿಡ್ತೀವಿ, ಲೈಟ್ ಬಿಡ್ತೀವಿ, ಆ ಥರದಲ್ಲಿ ಹಳೆ ಕಾಲದಿಂದ ಮಾಡ್ತೀವಿ. ಆಗಲೇ ನಂದಿ ಗಂಬ ಅದು ಕಳಿಸಿಕ್ಕಿದ್ದ ನೇರವಾಗಿ ದರ್ಶನ ಮಾಡ್ಕೊಂತ ಕಳಿಸಿ ದರ್ಶನ ಮಾಡ್ತೀವಿ. ಇಂದ್ರ ಸ್ಥಾನ ಎಡವತ್ತದ ಮೇಲೆ ಇಂದ್ರನ ಹೆಂಡತಿ ಇಂದ್ರನ ಜೊತೆ ಪ್ರತಿಪದ ದರ್ಶನ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾನ ಸೇವೆಯೂ ನಡೆಯುತ್ತೆ. ನಾವು ಅನ್ನಪ್ರಸಾದವನ್ನು ಸ್ವೀಕರಿಸಿ ಮಧುಕೇಶ್ವರ ದೇವಾಲಯದ ಶಿಲ್ಪಕಲಾ ವೈಭವವನ್ನು ಕಣ್ತುಂಬಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ದೇವಸ್ಥಾನದ ಹೊರಗಡೆ ಬರ್ತಿದ್ದ ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಭವ್ಯ ರಥವನ್ನು ನೋಡಬಹುದು. ಇದು ಸುಮಾರು 22 ಅಡಿ ಎತ್ತರ ಇದೆ. ಈ ರಥವನ್ನು ಶ್ರೀ ಮನ್ಮಹಸ್ಯಂದನ ಅಂತ ಕೂಡ ಕರೀತಾರೆ. ಈ ರಥವನ್ನು ಸೋದಯ ರಾಮಚಂದ್ರ ರಾಜನು ಕ್ರಿಸ್ತಶಕೆ 1608 ಅರ್ಪಿಸಿದನೆಂದು ಉಲ್ಲೇಖವಿದೆ. ಈ ರಥದ ಗಾಲಿ ಹಾಗೂ ಅಚ್ಚನ್ನ ಬಿಟ್ಟರೆ ಇದು ಸಂಪೂರ್ಣ ಚಂದನದ ಕಟ್ಟಿಗೆಯಿಂದ ರಚಿಸಿದ್ದಾರೆ.
ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವ ನಡೆಯುತ್ತೆ. ಇಲ್ಲಿ ಈ ಮಹಾರಥವು ತೇರಿಬೀದಿಯಲ್ಲಿ ಸಾಗುವ ಅಬ್ಬರ ನೋಡುವುದೇ ಒಂದು ಸೊಬಗು. ರಾಜರ ಕಾಲದಲ್ಲಿ ಹಾಗೂ ಅನಂತರ ಎಷ್ಟೋ ಕಾಲಗಳವರೆಗೆ ಶೃಂಗೇರಿ ಮಠದಿಂದ ಎರಡು ಆನೆಗಳನ್ನು ತರಿಸಿ ಈ ರಥವನ್ನು ಎಳೆಯುತ್ತಿದ್ದರಂತೆ. ಇಲ್ಲೇ ಪಕ್ಕದಲ್ಲಿ ವರದಾ ನದಿಯೂ ಕೂಡ ಇದೆ ಸ್ನೇಹಿತರೆ. ಇದರ ಬದಿಯಲ್ಲಿ ಕೆಲವು ಶಿವಲಿಂಗಗಳು ಕೂಡ ಇವೆ. ಈ ಬನವಾಸಿಯ ದೊಡ್ಡ ಹಬ್ಬಗಳೆಂದರೆ ಮಹಾಶಿವರಾತ್ರಿ, ಲಕ್ಷದೀಪೋತ್ಸವ ಹಾಗೂ ಕದಂಬೋತ್ಸವ. ಶ್ರೀ ಮಧುಕೇಶ್ವರ ದೇವಾಲಯದ ಪಕ್ಕದಲ್ಲೇ ಹೊರಗಡೆ ಕದಂಬೇಶ್ವರ ದೇವಾಲಯ ಕೂಡ ಇದೆ. ಆ ದೇವಾಲಯವೂ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದಲ್ಲಿ ಫ್ರೆಂಡ್ಸ್, ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನೀವು ಬನವಾಸಿಗೆ ಬನ್ನಿ ಹಾಗೂ ಇಲ್ಲಿನ ಅದ್ಭುತಗಳಿಗೆ ಸಾಕ್ಷಿಯಾಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ ಕಾಸ್ಮಿಕ್ ಲಾಗ್ ವಿತ್ ಎಕೆಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.